ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 10/5/2020. ಪ್ರಾತಃ ಮುರುಳಿ ಅವ್ಯಕ್ತ ಭಾಪ್ತದ ಮಧುಬನ. ರಿವೈಸ್ ಡೇಟ್ ಆಗಿದೆ 8/1/1986. ಮುರುಳಿಯ ವಿಷಯವಾಗಿದೆ ಭೂಮಿಯ ಪವಿತ್ರ ನಕ್ಷತ್ರಗಳು. ಇಂದು ಜ್ಞಾನಸೂರ್ಯ ತಂದೆಯು ತನ್ನ ಅನೇಕ ಪ್ರಕಾರದ ವಿಶೇಷತೆಗಳಿಂದ ಸಂಪನ್ನವಾಗಿರುವ ವಿಶೇಷ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ನಕ್ಷತ್ರಗಳ ವಿಶೇಷತೆಯು ವಿಶ್ವವನ್ನು ಪರಿವರ್ತನೆ ಮಾಡುವ ಪ್ರಕಾಶವನ್ನು ಕೊಡುವಂತಹದ್ದಾಗಿದೆ. ವರ್ತಮಾನದಲ್ಲಿ ನಕ್ಷತ್ರಗಳ ಅನ್ವೇಷಣೆಯನ್ನು ವಿಶ್ವದಲ್ಲಿ ವಿಶೇಷವಾಗಿ ಮಾಡುತ್ತಾರೆ, ಏಕೆಂದರೆ ನಕ್ಷತ್ರಗಳ ಪ್ರಭಾವವು ಪೃಥ್ವಿಯ ಮೇಲೆ ಬೀಳುತ್ತದೆ. ವಿಜ್ಞಾನಿಗಳು ಆಕಾಶದ ನಕ್ಷತ್ರಗಳ ಅನ್ವೇಷಣೆ ಮಾಡುತ್ತಾರೆ. ಬಾಪ್ತಾದರವರು ತನ್ನ ಪವಿತ್ರ ನಕ್ಷತ್ರಗಳನ್ನು ವಿಶೇಷವಾಗಿ ನೋಡುತ್ತಿದ್ದಾರೆ. ಯಾವಾಗ ಆಕಾಶದ ನಕ್ಷತ್ರಗಳು ಇಷ್ಟು ದೂರದಿಂದ ತನ್ನ ಪ್ರಭಾವವನ್ನು ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವವನ್ನು ಬೀರಲು ಸಾಧ್ಯವಿದೆ, ಅಂದ ಮೇಲೆ ತಾವು ಪವಿತ್ರ ನಕ್ಷತ್ರಗಳು ಈ ವಿಶ್ವವನ್ನು ಪರಿವರ್ತನೆ ಮಾಡುವ ಪವಿತ್ರತೆಯ ಸುಖ ಶಾಂತಿಮಯ ಪ್ರಪಂಚವನ್ನಾಗಿ ಮಾಡುವ ಪ್ರಭಾವವು ಎಷ್ಟೊಂದು ಸಹಜವಾಗಿ ಬೀರಬಹುದು. ತಾವು ಧರಣಿಯ ನಕ್ಷತ್ರಗಳು, ಅವು ಆಕಾಶದ ನಕ್ಷತ್ರಗಳು. ತಾವು ಧರಣಿಯ ನಕ್ಷತ್ರಗಳು ಈ ವಿಶ್ವವನ್ನು ಹಲ್ಚಲಿನಿಂದ ರಕ್ಷಿಸಿ ಸುಖಿ ಪ್ರಪಂಚ ಸ್ವರ್ಣಿಮ ಪ್ರಪಂಚವನ್ನಾಗಿ ಮಾಡುವವರಾಗಿದ್ದೀರಿ. ಈ ಸಮಯದಲ್ಲಿ ಪ್ರಕೃತಿ ಮತ್ತು ವ್ಯಕ್ತಿ ಎರಡೂ ಸಹ ಹಲ್ಚಲ್ನಲ್ಲಿ ತರಲು ನಿಮಿತ್ತವಾಗಿದೆ. ಆದರೆ ತಾವು ಪುರುಷೋತ್ತಮ ಆತ್ಮರು ವಿಶ್ವವನ್ನ ಸುಖದ ಶ್ವಾಸ ಶಾಂತಿಯ ಶ್ವಾಸವನ್ನು ಕೊಡಲು ನಿಮಿತ್ತರಾಗಿದ್ದೀರಿ. ತಾವು ಧರಣಿಯ ನಕ್ಷತ್ರಗಳು ಸರ್ವ ಆತ್ಮರ ಸರ್ವ ಇಚ್ಛೆಗಳನ್ನು ಪೂರ್ಣಗೊಳಿಸುವ ಪ್ರಾಪ್ತಿ ಸ್ವರೂಪ ನಕ್ಷತ್ರಗಳಾಗಿದ್ದೀರಿ. ಸರ್ವರನ್ನ ಭರವಸೆ ಇಲ್ಲದಿರುವವರನ್ನ ಭರವಸೆಯಲ್ಲಿ ಇರುವಂತೆ ಪರಿವರ್ತಿಸುವ ಶ್ರೇಷ್ಠ ಭರವಸೆಯ ನಕ್ಷತ್ರ ಆಗಿದ್ದೀರಿ. ಅಂದಮೇಲೆ ತಮ್ಮ ಶ್ರೇಷ್ಠ ಪ್ರಭಾವವನ್ನ ಪರಿಶೀಲನೆ ಮಾಡಿಕೊಳ್ಳಿ. ನಾನು ಶಾಂತಿಯ ನಕ್ಷತ್ರ, ಪವಿತ್ರತೆಯ ನಕ್ಷತ್ರ, ಸುಖ ಸ್ವರೂಪ ನಕ್ಷತ್ರ, ಸದಾ ಸಫಲತೆಯ ನಕ್ಷತ್ರ, ಸರ್ವರ ಆಸೆಗಳನ್ನು ಪೂರ್ಣಗೊಳಿಸುವಂತಹ ನಕ್ಷತ್ರ, ಸಂತುಷ್ಟತೆಯ ಪ್ರಭಾವಶಾಲಿ ನಕ್ಷತ್ರದ ಪ್ರಭಾವವನ್ನು ಹಾಕುವ ಹೊಳಪು ಮತ್ತು ಪ್ರಕಾಶವು ಎಷ್ಟಿದೆ? ಎಲ್ಲಿಯವರೆಗೆ ಪ್ರಭಾವವನ್ನು ಹಾಕುತ್ತಿದ್ದೇನೆ? ಪ್ರಭಾವದ ಗತಿ ಎಷ್ಟಿದೆ? ಹೇಗೆ ಆ ನಕ್ಷತ್ರಗಳ ಗತಿಯನ್ನು ಪರಿಶೀಲಿಸುತ್ತಾರೆ, ಹಾಗೆಯೇ ತಮ್ಮ ಪ್ರಭಾವದ ಗತಿ ತಾವೇ ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ವಿಶ್ವದಲ್ಲಿ ಈ ಸಮಯದಲ್ಲಿ ಅವಶ್ಯಕತೆಯು ತಾವು ಪವಿತ್ರ ಹಂಸಗಳದ್ದಾಗಿದೆ. ಅಂದಮೇಲೆ ಬಾಪ್ತಾದರವರು ಎಲ್ಲ ಪ್ರಕಾರದ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ. ಈ ಆತ್ಮಿಕ ನಕ್ಷತ್ರಗಳ ಸಂಘಟನೆಯು ಎಷ್ಟೊಂದು ಶ್ರೇಷ್ಠವಾಗಿದೆ ಮತ್ತು ಎಷ್ಟೊಂದು ಸುಖ ಕೊಡುವಂತಹದ್ದಾಗಿದೆ. ಹೀಗೆ ತಮ್ಮನ್ನ ಹೊಳೆಯುತ್ತಿರುವಂತಹ ನಕ್ಷತ್ರಗಳೆಂದು ತಿಳಿಯುತ್ತೀರ? ಹೇಗೆ ಆ ನಕ್ಷತ್ರಗಳನ್ನ ನೋಡುವುದಕ್ಕಾಗಿ ಎಷ್ಟೊಂದು ಇಚ್ಛುಕರಾಗಿರುತ್ತಾರೆ? ಈಗ ಇಂತಹ ಸಮಯವು ಬರುತ್ತಿದೆ, ಇದರಲ್ಲಿ ತಾವು ಪವಿತ್ರ ನಕ್ಷತ್ರಗಳನ್ನ ನೋಡುವುದಕ್ಕಾಗಿ ಎಲ್ಲರೂ ಇಚ್ಛುಕರಾಗಿರುತ್ತಾರೆ. ತಾವು ನಕ್ಷತ್ರಗಳನ್ನ ಹುಡುಕುತ್ತಾರೆ. ಹೇಗೆಂದರೆ ಈ ಶಾಂತಿಯ ಪ್ರಭಾವವು, ಸುಖದ ಪ್ರಭಾವವು, ಅಚಲರನ್ನಾಗಿ ಮಾಡುವ ಪ್ರಭಾವವು ಎಲ್ಲಿಂದಲೂ ಬರುತ್ತಿದೆ? ಇದನ್ನ ರಿಸರ್ಚ್ ಅಥವಾ ಅನ್ವೇಷಣೆ ಮಾಡುತ್ತಾರೆ. ಈಗಂತೂ ಪ್ರಕೃತಿಯ ಅನ್ವೇಷಣೆಯ ಕಡೆಗೆ ತೊಡಗಿದ್ದಾರೆ. ಯಾವಾಗ ಪ್ರಕೃತಿಯ ಅನ್ವೇಷಣೆ ಮಾಡಿ ಸುಸ್ತಾಗುತ್ತಾರೆಯೋ ಆಗ ಈ ಆತ್ಮಿಕ ಅನ್ವೇಷಣೆಯನ್ನ ಮಾಡುವ ಸಂಕಲ್ಪ ಬರುತ್ತದೆ. ಅದಕ್ಕೆ ಮೊದಲು ತಾವು ಪವಿತ್ರ ನಕ್ಷತ್ರಗಳು ತಮ್ಮನ್ನ ಸಂಪನ್ನರನ್ನಾಗಿ ಮಾಡಿಕೊಂಡು ಬಿಡಿ. ಯಾವುದಾದರೊಂದು ಗುಣದ ಬಲೆ ಶಾಂತಿಯ ಗುಣವಿರಬಹುದು, ಬಲೆ ಶಕ್ತಿಯ ವಿಶೇಷತೆಯನ್ನೇ ತಮ್ಮಲ್ಲಿ ತುಂಬಿಕೊಳ್ಳುವುದರಲ್ಲಿ ವಿಶೇಷವಾಗಿ ತೀವ್ರಗತಿಯಿಂದ ತಯಾರಿ ಮಾಡಿಕೊಳ್ಳಿ. ತಾವು ರಿಸರ್ಚ್ ಮಾಡಿರಿ. ಎಲ್ಲ ಗುಣಗಳಂತೂ ಇದ್ದೇ ಇದೆ, ಆದರೂ ಸಹ ಕೊನೆ ಪಕ್ಷ ಒಂದು ಗುಣದಲ್ಲಿ ವಿಶೇಷತೆಯಿಂದ ತಮ್ಮನ್ನ ವಿಶೇಷವಾಗಿ ಸಂಪನ್ನ ಮಾಡಿಕೊಳ್ಳಿ. ಹೇಗೆ ವೈದ್ಯರುಗಳಿರುತ್ತಾರೆ, ಸಾಮಾನ್ಯವಾದ ರೋಗಗಳ ಬಗ್ಗೆ ತಿಳುವಳಿಕೆಯನ್ನಂತೂ ಹೊಂದಿರುತ್ತಾರೆ, ಆದರೆ ಜೊತೆ ಜೊತೆಗೆ
ಯಾವುದರಲ್ಲಾದರೂ ವಿಶೇಷವಾಗಿ ಜ್ಞಾನವನ್ನ ಹೊಂದಿರುತ್ತಾರೆ. ಆ ವಿಶೇಷತೆಯ ಕಾರಣದಿಂದ ಹೆಸರುವಾಸಿಯಾಗಿ ಬಿಡುತ್ತಾರೆ. ಅಂದಾಗ ಸರ್ವಗುಣ ಸಂಪನ್ನರಾಗಲೇಬೇಕು. ಆದರೂ ಒಂದು ವಿಷಯವನ್ನ ವಿಶೇಷ ರೂಪದಲ್ಲಿ ಅನುಭವದಲ್ಲಿ ತರುತ್ತಾ ಸೇವೆಯಲ್ಲಿ ಉಪಯೋಗಿಸುತ್ತಾ ಮುಂದುವರಿಯುತ್ತಾ ಸಾಗಿರಿ. ಹೇಗೆ ಭಕ್ತಿಯಲ್ಲಿಯೂ ಪ್ರತಿಯೊಂದು ದೇವಿಯ ಮಹಿಮೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯು ಬೇರೆ ಬೇರೆಯಾಗಿ ಗಾಯನವಾಗುತ್ತದೆ ಮತ್ತು ಪೂಜೆಯೂ ಸಹ ಅದೇ ವಿಶೇಷತೆಯ ಅನುಸಾರವಾಗಿ ಆಗುತ್ತದೆ. ಹೇಗೆ ಸರಸ್ವತಿಗೆ ವಿಶೇಷವಾಗಿ ವಿದ್ಯಾದೇವಿ ಎಂದು ಮಾನ್ಯತೆ ಕೊಡುತ್ತಾರೆ, ಪೂಜೆ ಮಾಡುತ್ತಾರೆ. ಇರುವುದಂತೂ ಶಕ್ತಿ ಸ್ವರೂಪರಾಗಿ ಆದರೆ ವಿಶೇಷತೆ ವಿದ್ಯೆಯ ದೇವಿ ಎಂದೇ ಹೇಳಿ ಪೂಜಿಸುತ್ತಾರೆ. ಲಕ್ಷ್ಮಿಯನ್ನ ಧನದೇವಿ ಎಂದೇ ಹೇಳುತ್ತಾರೆ ಮತ್ತು ಪೂಜಿಸುತ್ತಾರೆ. ಹಾಗೆಯೇ ತಮ್ಮಲ್ಲಿ ಸರ್ವಗುಣ ಸರ್ವಶಕ್ತಿಗಳಿದ್ದರೂ ಸಹ ಒಂದು ವಿಶೇಷತೆಯಲ್ಲಿ ವಿಶೇಷವಾಗಿ ರಿಸರ್ಚ್ ಮಾಡುತ್ತಾ ಸ್ವಯಂನ ಪ್ರಭಾವಶಾಲಿಯನ್ನಾಗಿ ಮಾಡಿಕೊಳ್ಳಿ. ಈ ವರ್ಷದಲ್ಲಿ ಪ್ರತಿಯೊಂದು ಗುಣದ ಪ್ರತಿಯೊಂದು ಶಕ್ತಿಯ ರಿಸರ್ಚ್ ಮಾಡಿರಿ. ಪ್ರತಿಯೊಂದು ಗುಣದ ಆಳದಲ್ಲಿ ಹೋಗಿರಿ. ಆಳದಲ್ಲಿ ಹೋಗುವುದರಿಂದ ಅದರ ಮಹಾನತೆಯ ಅನುಭವವನ್ನ ಮಾಡಬಲ್ಲಿರಿ. ನೆನಪಿನ ಸ್ಥಿತಿಗಳ ಪುರುಷಾರ್ಥದ ಸ್ಥಿತಿಗಳ ಮಹಾನತೆಯ ರಿಸರ್ಚ್ ಮಾಡಿ ಗುಹ್ಯತೆಯಲ್ಲಿ ಹೋಗಿ ಆಳವಾದ ಅನುಭೂತಿಯನ್ನ ಮಾಡಿರಿ. ಅನುಭವದ ಸಾಗರದಲ್ಲಿ ಆಳದಲ್ಲಿ ಹೋಗಿರಿ. ಕೇವಲ ಮೇಲೆ ಮೇಲೆ ತೇಲಾಡುವ ಅನುಭವಿಯಾಗುವುದು ಇದೇ ಸಂಪೂರ್ಣ ಅನುಭವವಲ್ಲ, ಮತ್ತು ಅಂತರ್ಮುಖಿಯಾಗಿ ಗುಹ್ಯ ಅನುಭವಗಳ ರತ್ನಗಳಿಂದ ಬುದ್ಧಿಯನ್ನ ಸಂಪನ್ನ ಮಾಡಿಕೊಳ್ಳಿ. ಏಕೆಂದರೆ ಪ್ರತ್ಯಕ್ಷತೆಯ ಸಮಯವು ಸಮೀಪಕ್ಕೆ ಬರುತ್ತಿದೆ. ಸಂಪನ್ನರಾಗಿ ಸಂಪೂರ್ಣರಾಗುತ್ತೀರೆಂದರೆ ಸರ್ವ ಆತ್ಮಗಳ ಮುಂದೆ ಅಜ್ಞಾನದ ಪರದೆಯು ದೂರವಾಗಿ ಬಿಡಲಿ. ತಮ್ಮ ಸಂಪೂರ್ಣತೆಯ ಬೆಳಕಿನಿಂದ ಈ ಪರದೆಯು ಸ್ವತಃವಾಗಿಯೇ ತೆರೆದು ಬಿಡುತ್ತದೆ. ಆದ್ದರಿಂದ ರಿಸರ್ಚ್ ಮಾಡಿ, ಸರ್ಚ್ ಲೈಟ್ ಆಗಿರಿ. ಆಗಲೇ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿದ್ದೀರಿ ಎಂದು ಹೇಳಲಾಗುತ್ತದೆ. ಗೋಲ್ಡನ್ ಜೂಬ್ಲಿಯ ವಿಶೇಷತೆಯು ಪ್ರತಿಯೊಬ್ಬರ ಮೂಲಕ ಎಲ್ಲರಿಗೂ ಇದೆ ಅನುಭವವಾಗಲಿ, ದೃಷ್ಟಿಯಿಂದಲೂ ಶ್ರೇಷ್ಠ ಶಕ್ತಿಗಳ ಅನುಭೂತಿಯಾಗಲಿ. ಹೇಗೆ ಬೆಳಕಿನ ಕಿರಣಗಳು ಆತ್ಮರನ್ನ ಗೋಲ್ಡನ್ ಆಗುವ ಶಕ್ತಿಯನ್ನ ಕೊಡುತ್ತದೆ, ಅಂದ ಮೇಲೆ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮವು ಗೋಲ್ಡನ್ ಆಗಲಿ, ಗೋಲ್ಡನ್ ಮಾಡಲು ನಿಮಿತ್ತರಾಗಿರಿ. ಈ ಗೋಲ್ಡನ್ ಜೂಬ್ಲಿಯ ವರ್ಷವು ತಮ್ಮನ್ನ ಪಾರಸನಾಥನ ಮಕ್ಕಳು ಮಾಸ್ಟರ್ ಪಾರಸನಾಥರೆಂದು ತಿಳಿದುಕೊಳ್ಳಿರಿ. ಎಂತಹ ಲೋಹದ ಸಮಾನವಾಗಿರುವ ಆತ್ಮರೇ ಆಗಿರಲಿ, ಆದರೆ ಪಾರಸದ ಸಂಘದಿಂದ ಲೋಹವು ಪಾರಸವಾಗಿ ಬಿಡಲಿ. ಇದು ಲೋಹವೆಂದು ಯೋಚಿಸಬಾರದು, ನಾನು ಪಾರಸನೆಂದು ತಿಳಿಯಿರಿ. ಪಾರಸದ ಕಾರ್ಯವೇ ಆಗಿದೆ ಲೋಹವನ್ನ ಸಹ ಪಾರಸವನ್ನಾಗಿ ಮಾಡುವುದು. ಇದೇ ಲಕ್ಷ್ಯ ಮತ್ತು ಲಕ್ಷಣವನ್ನ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿರಿ. ಆಗಲೇ ಪವಿತ್ರ ನಕ್ಷತ್ರಗಳ ಪ್ರಭಾವವು ವಿಶ್ವದ ದೃಷ್ಟಿಯಲ್ಲಿ ಬರುತ್ತದೆ. ಈಗಂತೂ ಪಾಪ ಇಂತಹ ನಕ್ಷತ್ರವು ಬರುತ್ತಿದೆ ಎಂದು ಗಾಬರಿಯಾಗುತ್ತಿದ್ದಾರೆ. ಇನ್ನಂತರದಲ್ಲಿ ಪವಿತ್ರ ನಕ್ಷತ್ರಗಳು ಬರುತ್ತಿದೆ ಎಂದು ಖುಷಿಯಾಗುತ್ತಾರೆ. ನಾಲ್ಕು ಕಡೆಯಲ್ಲಿ ವಿಶ್ವದ ಪವಿತ್ರ ನಕ್ಷತ್ರಗಳ ಶೋಭೆ ಅನುಭವವಾಗುತ್ತದೆ. ಎಲ್ಲರ ಮುಖದಿಂದ ಇದೇ ಧ್ವನಿ ಬರುತ್ತದೆ, ಅದೃಷ್ಟ ನಕ್ಷತ್ರ ಸಫಲತಾ ನಕ್ಷತ್ರವು ಬಂದು ಬಿಟ್ಟರು, ಸುಖ ಶಾಂತಿಯ ನಕ್ಷತ್ರವು ಬಂದು ಬಿಟ್ಟರು. ಈಗಂತೂ ದುರ್ಬೀನ್ ತೆಗೆದುಕೊಂಡು ನೋಡುತ್ತಾರಲ್ಲವೇ, ನಂತರದಲ್ಲಿ ಮೂರನೇ ನೇತ್ರ ದಿವ್ಯ ನೇತ್ರದಿಂದ ನೋಡುತ್ತಾರೆ. ಆದರೆ ಇದು ವರ್ಷದ ತಯಾರಿಯಾಗಿದೆ, ಬಹಳ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿರಿ. ಒಳ್ಳೆಯದು. ಕಾರ್ಯಕ್ರಮದಲ್ಲಿ ಏನು ಮಾಡುವಿರಿ? ಬಾಪ್ತಾದರವರು ಸಹ ವತನದಲ್ಲಿ ದೃಶ್ಯವನ್ನ ಇಮರ್ಜ್ ಮಾಡಿಕೊಂಡು ನೋಡುತ್ತಿದ್ದರು. ಆಗ ಯಾವ ದೃಶ್ಯವಿತ್ತು? ಸಮ್ಮೇಳನದ ಸ್ಟೇಜ್ನ ಮೇಲಂತೂ ಸ್ಪೀಕರ್ಸ್ ಅನ್ನ ಕೂರಿಸುತ್ತೀರಲ್ಲವೇ. ಸಮ್ಮೇಳನದ ಸ್ಟೇಜ್ ಅರ್ಥಾತ್ ಸ್ಪೀಕರ್ ಸ್ಟೇಜ್, ಈ ರೂಪರೇಖೆಯನ್ನ ಮಾಡುತ್ತೀರಲ್ಲವೇ. ಟಾಪಿಕ್ಸ್ನ ಬಗ್ಗೆ ಭಾಷಣವಂತೂ ಮಾಡುತ್ತೀರಿ ಮತ್ತು ಬಹಳ ಚೆನ್ನಾಗಿ ಮಾಡುತ್ತೀರಿ. ಆದರೆ ಈ ಗೋಲ್ಡನ್ ಜೂಬ್ಲಿಯಲ್ಲಿ ಭಾಷಣದ ಸಮಯವು ಕಡಿಮೆ ಇರಲಿ ಮತ್ತು ಪ್ರಭಾವವು ಹೆಚ್ಚಾಗಿರಲಿ, ಆದರೆ
ಸಮಯದಲ್ಲಿ ಭಿನ್ನ ಭಿನ್ನ ಸ್ಪೀಕರ್ಸ್ಗಳು ತನ್ನ ಪ್ರಭಾವಶಾಲಿ ಭಾಷಣವನ್ನು ಮಾಡಬಹುದು. ಅದರ ಆ ರೂಪರೇಖೆಗಳೇನಾಗಿರಬೇಕು? ಒಂದು ದಿನ ವಿಶೇಷವಾಗಿ ಅರ್ಧ ಗಂಟೆಗಾಗಿ ಈ ಕಾರ್ಯಕ್ರಮವನ್ನು ಇಡಿ ಮತ್ತು ಹೇಗೆ ಹೊರಗಿನವರು ಅಥವಾ ವಿಶೇಷವಾಗಿ ಭಾಷಣ ಮಾಡುವವರು ಭಾಷಣವನ್ನು ಮಾಡುತ್ತಾರೆ ಅದು ಬಲೆ ನಡೆಯಲಿ. ಆದರೆ ಅರ್ಧ ಗಂಟೆಗಾಗಿ ಒಂದು ದಿನ ಸ್ಟೇಜ್ನ ಮುಂದೆ ಸಹ ಭಿನ್ನ ಭಿನ್ನ ವಯಸ್ಸಿನವರು, ಅರ್ಥಾತ್ ಒಂದು ಚಿಕ್ಕ ಮಗು, ಒಂದು ಕುಮಾರಿ, ಒಂದು ಪವಿತ್ರ ಯುಗಲ್ ಇರಲಿ, ಒಬ್ಬರು ಪ್ರವೃತ್ತಿಯಲ್ಲಿರುವ ಯುಗಲ್ ಇರಲಿ, ಒಬ್ಬರು ವೃದ್ಧನಿರಲಿ, ಭಿನ್ನ ಭಿನ್ನವಾಗಿ ಅವರು ಚಂದ್ರಮನಂತೆ ಸ್ಟೇಜ್ನ ಮೇಲೆ ಕುಳಿತಿರಲಿ ಮತ್ತು ಸ್ಟೇಜ್ನ ಲೈಟು ಹೆಚ್ಚಾಗಿ ಬೆಳಕಿನದಾಗಿರಬಾರದು, ಸಾಧಾರಣವಾಗಿರಲಿ. ಮತ್ತು ಒಬ್ಬೊಬ್ಬರು ಮೂರು ಮೂರು ನಿಮಿಷದಲ್ಲಿ ತಮ್ಮ ವಿಶೇಷ ಗೋಲ್ಡನ್ ವರ್ಷನ್ಸ್ಗಳನ್ನು ತಿಳಿಸಲಿ. ಏನೆಂದರೆ, ಈ ಶ್ರೇಷ್ಠ ಜೀವನವನ್ನು ರೂಪುಗೊಳ್ಳುವಲ್ಲಿ ಗೋಲ್ಡನ್ ವರ್ಷನ್ಸ್ ಏನು ಸಿಕ್ಕಿತ್ತು, ಅದರಿಂದ ಜೀವನವು ರೂಪುಗೊಂಡಿತು ಎಂದು ಹೇಳಲಿ. ಚಿಕ್ಕ ಕುಮಾರ ಅರ್ಥಾತ್ ಮಗು ಅಥವಾ ಚಿಕ್ಕ ಕುಮಾರಿ ತಿಳಿಸಲಿ ಮಕ್ಕಳಾಗಿ ಯಾವ ಗೋಲ್ಡನ್ ವರ್ಷನ್ಸ್ ಅನ್ನು ಪಡೆದುಕೊಂಡೆವು ಎಂದು. ಪ್ರವೃತ್ತಿಯಲ್ಲಿದ್ದು ನಿಮಿತ್ತ ಆಗಿರುವ ಆತ್ಮಗಳಿಗೆ ಯಾವ ಗೋಲ್ಡನ್ ವರ್ಷನ್ ಸಿಕ್ಕಿತ್ತು ಎಂದು ಅವರು ಹೇಳಲಿ. ವೃದ್ಧರಿಗೆ ಗೋಲ್ಡನ್ ವರ್ಷನ್ಸ್ ಏನು ಸಿಕ್ಕಿತ್ತು ಅವರು ಮೂರು ಮೂರು ನಿಮಿಷಗಳು ಹೇಳಲಿ. ಆದರೆ ಅಂತ್ಯದಲ್ಲಿ ಗೋಲ್ಡನ್ ವರ್ಷನ್ಸ್ ಅನ್ನು ಸ್ಲೋಗನ್ ರೂಪದಲ್ಲಿ ಇಡೀ ಸಭೆಗೆ ತಿಳಿಯಪಡಿಸಿ ಮತ್ತು ಯಾರ ಟರ್ನ್ ಆಗಿರುತ್ತದೆಯೋ ಅವರ ಕಡೆ ವಿಶೇಷವಾಗಿ ಲೈಟ್ ಇರಲಿ. ಆಗ ಸ್ವತಃವಾಗಿ ಎಲ್ಲರ ಗಮನವು ಅವರ ಕಡೆ ಹೋಗುತ್ತದೆ. ಸೈಲೆನ್ಸ್ನ ಪ್ರಭಾವವಿರಲಿ, ಹೇಗೆ ಯಾರೇ ಡ್ರಾಮಾ ಮಾಡುತ್ತೀರಿ ಹಾಗೆಯೇ ಸೀನ್ ಇರಲಿ, ಭಾಷಣವಿರಲಿ, ಆದರೆ ದೃಶ್ಯದ ರೂಪದಲ್ಲಿ ಇರಲಿ ಮತ್ತು ಸ್ವಲ್ಪ ಮಾತನಾಡಲಿ. ಮೂರು ನಿಮಿಷಕ್ಕಿಂತ ಹೆಚ್ಚು ಮಾತನಾಡಬಾರದು. ಮುಂಚೆಯೇ ತಯಾರಿ ಆಗಿರಲಿ ಮತ್ತು ಇನ್ನೊಂದು ದಿನ ಇದೇ ರೂಪರೇಖೆಯಿಂದ ಭಿನ್ನ ಭಿನ್ನ ವರ್ಗದವರು ಮಾಡಲಿ. ಹೇಗೆ ಯಾರಾದರೂ ವೈದ್ಯರಿರಬಹುದು, ಕೆಲವರು ವ್ಯಾಪಾರ ಮಾಡುವವರಿರಬಹುದು ಅಥವಾ ಆಫೀಸರ್ಸ್ ಆಗಿರಬಹುದು, ಹಾಗೆಯೇ ಭಿನ್ನ ಭಿನ್ನ ವರ್ಗದವರು ಮೂರು ಮೂರು ನಿಮಿಷಗಳಲ್ಲಿ ಮಾತನಾಡಲಿ. ಏನೆಂದರೆ, ಆಫೀಸರ್ಸ್ನ ಕರ್ತವ್ಯವನ್ನು ಮಾಡುತ್ತಿದ್ದರೂ ಸಹ ಯಾವ ಮುಖ್ಯ ಗೋಲ್ಡನ್ ಧಾರಣೆಯಿಂದ ಕಾರ್ಯದಲ್ಲಿ ಸಫಲರಾಗುತ್ತಿದ್ದಾರೆ ಎಂಬುದನ್ನು ತಿಳಿಸಲಿ. ಆ ಸಫಲತೆಯ ಮುಖ್ಯ ಪಾಯಿಂಟ್ಸ್ ಗೋಲ್ಡನ್ ವರ್ಷನ್ಸ್ನ ರೂಪದಲ್ಲಿ ತಿಳಿಸಲಿ. ಅಲ್ಲಿರುವುದು ಭಾಷಣವೇ, ಆದರೆ ರೂಪರೇಖೆಯು ಸ್ವಲ್ಪ ಭಿನ್ನವಾದ ರೀತಿಯಾಗಿರುವುದರಿಂದ ಈ ಈಶ್ವರ್ಯ ಜ್ಞಾನವು ಎಷ್ಟೊಂದು ವಿಶಾಲವಾಗಿದೆ ಮತ್ತು ಪ್ರತಿಯೊಂದು ವರ್ಗದವರಿಗಾಗಿ ವಿಶೇಷತೆ ಏನಿದೆ ಅದನ್ನು ಮೂರು ಮೂರು ನಿಮಿಷದಲ್ಲಿ ಅನುಭವದ ರೀತಿಯಲ್ಲಿ ತಿಳಿಸಬಾರದು. ಆದರೆ ಅದರ ಬದಲಿಗೆ ಅನೇಕರು ಅನುಭವ ಮಾಡಿಬಿಡಲಿ. ವಾತಾವರಣವು ಇಷ್ಟು ಸೈಲೆನ್ಸ್ನಲ್ಲಿ ಇರಬೇಕು, ಅದನ್ನು ಕೇಳುವವರಿಗೂ ಸಹ ಮಧ್ಯದಲ್ಲಿ ಮಾತನಾಡುವ ಅಥವಾ ಏರುಪೇರಿನಲ್ಲಿ ಬರುವ ಧೈರ್ಯವೇ ಇರಬಾರದು. ಪ್ರತಿಯೊಬ್ಬರ ಭಾಷಣದ ಲಕ್ಷ್ಯವನ್ನು ಇದೇ ಇಟ್ಟುಕೊಂಡಿರಲಿ. ಎಷ್ಟು ಸಮಯದಲ್ಲಿ ಕಾರ್ಯಕ್ರಮವು ನಡೆಯುತ್ತದೆ ಅಷ್ಟು ಸಮಯದಲ್ಲಿ ಹೇಗೆ ಟ್ರಾಫಿಕ್ ಕಂಟ್ರೋಲ್ನ ರೆಕಾರ್ಡ್ ಮೊಳಗುತ್ತದೆ, ಆಗ ಎಲ್ಲರೂ ಒಂದೇ ಸಾರಿ ಸೈಲೆನ್ಸ್ನಲ್ಲಿ ಇರುವ ವಾಯುಮಂಡಲವನ್ನು ತಯಾರಿಸುತ್ತೀರಿ. ಹಾಗೆಯೇ ಈ ಬಾರಿ ಈ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕಾಗಿ ಮುಖದ ಭಾಷಣವಲ್ಲ, ಬದಲಿಗೆ ಶಾಂತಿಯ ಭಾಷಣವನ್ನು ಮಾಡಬೇಕು. ನಾನು ಸಹ ಒಂದು ಸ್ಪೀಕರ್ ಆಗಿದ್ದೇನೆ, ಇದಕ್ಕೆ ನಾನು ಬಂಧಿತನಾಗಿರುವೆನು. ಶಾಂತಿಯ ಭಾಷಣವೇನೂ ಕಡಿಮೆಯಿಲ್ಲ. ಈ ಬ್ರಾಹ್ಮಣರ ವಾತಾವರಣವು ಅನ್ಯರನ್ನು ಅದೇ ಅನುಭೂತಿಯಲ್ಲಿ ತರುವಂತಹದ್ದಾಗುತ್ತದೆ. ಎಲ್ಲಿಯವರೆಗೆ ಸಾಧ್ಯವೋ ಅನ್ಯ ಕಾರ್ಯಕ್ರಮಗಳು ಸಮಾಪ್ತಿ ಮಾಡಿಕೊಂಡು ಸಭೆಯ ಸಮಯದಲ್ಲಿ ಎಲ್ಲ ಬ್ರಾಹ್ಮಣರು ವಾಯುಮಂಡಲವನ್ನಾಗಿ ಮಾಡುವ ಸಹಯೋಗವನ್ನು ಕೊಡಲಿ. ಒಂದು ವೇಳೆ ಯಾರಿಗಾದರೂ ಅಂತಹ ಡ್ಯೂಟಿ ಇರುತ್ತದೆ ಎಂದರೆ ಅವರು ಮುಂದೆ ಕುಳಿತುಕೊಳ್ಳಬಾರದು, ಮುಂದೆ ಹಲ್ಚಲ್ಲಾಗಬಾರದು. ಉದಾಹರಣೆಗೆ ಮೂರು ಗಂಟೆಗಳ ಬಟ್ಟಿ ಇದೆ ಎಂದು ತಿಳಿದುಕೊಳ್ಳಿ. ಆಗ ಭಾಷಣವು ಇಷ್ಟವಾಯಿತು ಎಂದು ಹೇಳುವುದಿಲ್ಲ, ಬದಲಿಗೆ ಹೇಳುತ್ತಾರೆ ನಮಗೆ ಒಳ್ಳೆಯ ಅನುಭವವಾಯಿತು ಎಂದು.
ಭಾಷಣದ ಜೊತೆಗೆ ಅನುಭವವಂತೂ ಆಗುತ್ತದೆಯಲ್ಲವೇ? ಯಾರೇ ಬ್ರಾಹ್ಮಣರು ಬರುತ್ತಾರೆಂದರೆ ಅವರಿಗೆ ಹೀಗೆ ತಿಳಿಸಿಕೊಡಬೇಕು ಅಥವಾ ಹೀಗೆ ತಿಳಿದುಕೊಂಡು ಬರಬೇಕು, ನಾವು ಬಟ್ಟೆಯಲ್ಲಿ ಬಂದಿದ್ದೇವೆ ಎಂದು. ಸಮ್ಮೇಳನವನ್ನು ನೋಡುವುದಕ್ಕಾಗಿ ಅಲ್ಲ, ಬದಲಿಗೆ ಸಹಯೋಗಿಯಾಗಿ ಬರಬೇಕು ಎಂದು ತಿಳಿದುಕೊಳ್ಳಬೇಕು ಅಂದಾಗ, ಇದೇ ಪ್ರಕಾರದ ವಾಯುಮಂಡಲವು ಹೀಗೆ ಶಕ್ತಿಶಾಲಿಯನ್ನಾಗಿ ಮಾಡಿರಿ, ಅದರಲ್ಲಿ ಯಾವುದೇ ರೀತಿಯ ಹಲ್ಚಲ್ ಮಾಡುವ ಆತ್ಮರು ಸ್ವಲ್ಪ ಸಮಯಕ್ಕಾದರೂ ಶಾಂತಿ ಮತ್ತು ಶಕ್ತಿಯ ಅನುಭೂತಿಯನ್ನು ಮಾಡಲಿ. ಸಮ್ಮೇಳನವು ಹೀಗೆನಿಸಲಿ, ಇಲ್ಲಿರುವುದು 3,000 ಅಲ್ಲ, ಆದರೆ ಫರಿಷ್ಠೆಗಳ ಸಭೆ ಇದಾಗಿದೆ ಎಂದು. ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಯದಲ್ಲಿ ಬಲೆ ತಮಾಷೆ ಮಾಡುವುದು ನಗಿಸುವುದನ್ನು ಮಾಡಿರಿ, ಆದರೆ ಸಮ್ಮೇಳನದ ಸಮಯದಲ್ಲಿ ಶಕ್ತಿಶಾಲಿ ವಾತಾವರಣ ಇರಲಿ. ಆಗ ಬೇರೆಯವರು ಬರುವವರು ಸಹ ಅದೇ ರೀತಿ ಅನುಭವ ಮಾಡುತ್ತಾರೆ. ವಾಯುಮಂಡಲವು ಹೇಗಿರುತ್ತದೆಯೋ ಹಾಗೆಯೇ ಅನ್ಯರು ಮಾತನಾಡುತ್ತಾರೆ, ಅಂತಹದೇ ವಾಯುಮಂಡಲದಲ್ಲಿ ಬಂದು ಬಿಡುತ್ತಾರೆ. ಸ್ವಲ್ಪ ಸಮಯದಲ್ಲಿ ಬಹಳ ಖಜಾನೆಯನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಒಂದು ವೇಳೆ ತಾವು ಬ್ರಾಹ್ಮಣರು ನಿಧಾನವಾಗಿ ಮಾತನಾಡುತ್ತೀರೆಂದರೆ ಹೊರಗಡೆಯಿಂದ ಬರುವವರು ಸಹ ನಿಧಾನವಾಗಿ ಮಾತನಾಡುತ್ತಾರೆ. ಒಳ್ಳೆಯದು, ಈಗ ಏನು ಮಾಡುವಿರಿ? ತಮ್ಮನ್ನ ವಿಶೇಷ ನಕ್ಷತ್ರವೆಂದು ಪ್ರತ್ಯಕ್ಷ ಮಾಡುವಿರಲ್ಲವೇ? ಅಂದ ಮೇಲೆ ಈ ಗೋಲ್ಡನ್ ಜೂಬ್ಲಿಯ ವರ್ಷದಲ್ಲಿ ವಿಶೇಷವಾಗಿ ತಮ್ಮನ್ನ ಸಂಪನ್ನ ಮತ್ತು ಸಂಪೂರ್ಣರನ್ನಾಗಿ ಮಾಡಿಕೊಳ್ಳುವ ವರ್ಷವನ್ನಾಗಿ ಆಚರಿಸಿ. ಹಲ್ಚಲ್ನಲ್ಲಿ ಬರಬೇಡಿ, ಹಲ್ಚಲ್ನಲ್ಲಿ ತರಬೇಡಿ. ಹಲ್ಚಲ್ ಎಬ್ಬಿಸುವುದಂತೂ ಪ್ರಕೃತಿಯದೇ ಬಹಳಷ್ಟಾಯಿತು. ಈ ಪ್ರಕೃತಿಯು ತನ್ನ ಕಾರ್ಯವನ್ನು ಮಾಡುತ್ತಿದೆ, ತಾವು ತಮ್ಮ ಕಾರ್ಯವನ್ನು ಮಾಡಿರಿ. ಒಳ್ಳೆಯದು, ಸದಾ ಹೋಲಿ ನಕ್ಷತ್ರಗಳಾಗಿ ವಿಶ್ವವನ್ನ ಸುಖ ಶಾಂತಿ ಮಯವನ್ನಾಗಿ ಮಾಡುವ ಮಾಸ್ಟರ್ ಪಾರಸನಾಥರಾಗಿ ಪಾರಸ ಪ್ರಪಂಚವನ್ನಾಗಿ ಮಾಡುವಂತಹ, ಸರ್ವರನ್ನ ಪಾರಸವನ್ನಾಗಿ ಮಾಡುವಂತಹ, ಸದಾ ಅನುಭವಗಳ ಸಾಗರದ ತಳದಲ್ಲಿ ಅನುಭವಗಳ ರತ್ನವನ್ನ ಸ್ವಯಂ ಜಮಾ ಮಾಡಿಕೊಳ್ಳುವಂತಹ ಸರ್ಚ್ ಲೈಟ್ ಆಗಿ ಅಜ್ಞಾನದ ಪರದೆಯನ್ನ ದೂರ ಮಾಡುವಂತಹ, ಹೀಗೆ ತಂದೆಯನ್ನ ಪ್ರತ್ಯಕ್ಷಗೊಳಿಸುವಂತಹ ವಿಶೇಷ ನಕ್ಷತ್ರಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ನಮ್ಮನ್ನ ತಯಾರು ಮಾಡುವಂತಹ ಬಾಪ್ತಾದರವರಿಗೂ ಸಹ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರು ವಿಶೇಷವಾಗಿ ನಿಮಿತ್ತ ಶಿಕ್ಷಕಿಯರೊಂದಿಗೆ ಮಾತನಾಡಿದರು. ಹೊಸ ಪ್ರಪಂಚವನ್ನಾಗಿ ಮಾಡುವ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದ್ದೀರಲ್ಲವೇ? ಅಂದಮೇಲೆ ಹೊಸ ಪ್ರಪಂಚವನ್ನ ತಯಾರು ಮಾಡುವುದಕ್ಕಾಗಿ ಹೊಸ ಉತ್ಸಾಹ, ಹೊಸ ಉಲ್ಲಾಸ ಸದಾ ಇರುತ್ತದೆಯೇ ಅಥವಾ ವಿಶೇಷವಾದಂತಹ ಅವಕಾಶದಲ್ಲಿ ಉತ್ಸಾಹ ಬರುತ್ತದೆಯೇ? ಕೆಲವೊಮ್ಮೆ ಉಲ್ಲಾಸ ಉತ್ಸಾಹದಿಂದ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಸದಾ ಉಲ್ಲಾಸ ಉತ್ಸಾಹವಿರುವವರೇ ಹೊಸ ಪ್ರಪಂಚವನ್ನು ತಯಾರು ಮಾಡಲು ನಿಮಿತ್ತರಾಗುತ್ತೀರಿ. ಹೊಸ ಪ್ರಪಂಚವು ಎಷ್ಟು ಸಮೀಪಕ್ಕೆ ಬರುತ್ತದೆಯೋ ಅಷ್ಟೇ ಹೊಸ ಪ್ರಪಂಚದ ವಿಶೇಷ ವಸ್ತುಗಳ ವಿಸ್ತಾರವಾಗುತ್ತದೆ. ಹೊಸ ಪ್ರಪಂಚದಲ್ಲಿ ಬರುವವರು ಸಹ ತಾವಾಗಿದ್ದೀರಿ, ಅಂದಮೇಲೆ ತಯಾರಿ ಮಾಡುವವರು ತಾವಾಗಿದ್ದೀರಿ. ಹಾಗಾದರೆ ಮಾಡುವವರಲ್ಲಿ ಶಕ್ತಿಗಳು ಉಪಯೋಗವಾಗುತ್ತದೆ, ಸಮಯವೂ ಹಿಡಿಸುತ್ತದೆ. ಆದರೆ ಯಾರು ಶಕ್ತಿಶಾಲಿ ಆತ್ಮರಾಗಿದ್ದಾರೆ ಅವರು ಸದಾ ವಿಘ್ನವನ್ನ ಸಮಾಪ್ತಿ ಮಾಡಿ ಮುಂದುವರಿಯುತ್ತಿರುತ್ತಾರೆ. ಹಾಗಾದರೆ ಇಂತರಹ ಹೊಸ ಪ್ರಪಂಚದ ಫೌಂಡೇಶನ್ ಆಗಿದ್ದೀರಿ. ಒಂದು ವೇಳೆ ಫೌಂಡೇಶನ್ ಕಚ್ಚಾ ಆಗಿದ್ದರೆ ಬಿಲ್ಡಿಂಗ್ ಸ್ಥಿತಿ ಏನಾಗುತ್ತದೆ? ಆದ್ದರಿಂದ ಹೊಸ ಪ್ರಪಂಚವನ್ನು ತಯಾರು ಮಾಡುವ ಡ್ಯೂಟಿ ಉಳ್ಳವರು ಯಾರಾಗಿದ್ದಾರೆ ಅವರು ಪರಿಶ್ರಮ ಪಟ್ಟು ಫೌಂಡೇಶನ್ ಅನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ಈ ರೀತಿ ಪರಿಪಕ್ವ ಮಾಡಿಕೊಳ್ಳಿ, ಅದರಿಂದ 21 ಜನ್ಮಗಳವರೆಗೆ ಬಿಲ್ಡಿಂಗ್ ಸದಾ ಸ್ಥಿರವಾಗಿರಲಿ. ಅಂದಮೇಲೆ ತಮ್ಮ 21 ಜನ್ಮಗಳ ಬಿಲ್ಡಿಂಗ್ ತಯಾರು ಮಾಡಿದ್ದೀರಲ್ಲವೇ? ಒಳ್ಳೆಯದು. ಸೆಕೆಂಡ್ ಪಾಯಿಂಟ್, ತಂದೆಯ ಹೃದಯ ಸಿಂಹಾಸನದ ಅಧಿಕಾರಿ ಆತ್ಮವಾಗಿದ್ದೇವೆ, ಇಂತಹ ಅನುಭವ ಮಾಡುತ್ತೀರ? ಈ ಸಮಯದಲ್ಲಿ ಹೃದಯದ ಸಿಂಹಾಸನ ಅಧಿಕಾರಿಯಾಗಿದ್ದೀರಿ, ನಂತರ ವಿಶ್ವರಾಜ್ಯದ ಸಿಂಹಾಸನ ಅಧಿಕಾರಿ. ಹೃದಯ ಸಿಂಹಾಸನ ಅಧಿಕಾರಿಗಳು ಅವರೇ ಆಗುತ್ತಾರೆ ಯಾರ ಹೃದಯದಲ್ಲಿ ಒಬ್ಬ ತಂದೆಯ ನೆನಪೇ ಸಮಾವೇಶವಾಗಿರುತ್ತದೆ. ಹೇಗೆ ತಂದೆಯ ಹೃದಯದಲ್ಲಿ ಸದಾ ಮಕ್ಕಳು ಸಮಾವೇಶವಾಗಿದ್ದಾರೆ, ಹಾಗೆಯೇ ಮಕ್ಕಳ ಹೃದಯದಲ್ಲಿ ತಂದೆಯ ನೆನಪು ಸದಾ ಮತ್ತು ಸ್ವತಃವಾಗಿಯೇ ಇರಲಿ.
ತಂದೆಯಲ್ಲದೆ ಮತ್ತೇನಾದರೂ ಇದೆಯೇನು? ಹಾಗಾದರೆ ಸಿಂಹಾಸನ ಅಧಿಕಾರಿಯಾಗುತ್ತಿದ್ದೇವೆ ಎನ್ನುವ ನಶೆ ಮತ್ತು ಖುಷಿಯಲ್ಲಿ ಇರಿ. ಒಳ್ಳೆಯದು. ವಿದಾಯಿಯ ಸಮಯದಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆ ಗುರುವಾರದಂದು 4 ಕಡೆಯಲ್ಲಿನ ಸ್ನೇಹಿ ಸಹಯೋಗಿ ಮಕ್ಕಳ ಮೇಲೆ ಸದಾ ವೃಕ್ಷಪತಿಯ ಬೃಹಸ್ಪತಿ ದಶೆಯಂತೂ ಇದ್ದೇ ಇರುತ್ತದೆ. ಮತ್ತು ಇದೇ ಬೃಹಸ್ಪತಿಯ ದಶೆಯಿಂದ ಶ್ರೇಷ್ಠರನ್ನಾಗಿ ಮಾಡುವ ಸೇವೆಯಲ್ಲಿ ಮುಂದುವರಿಯುತ್ತಿರುತ್ತೀರಿ. ಸೇವೆ ಮತ್ತು ನೆನಪು ಎರಡರಲ್ಲಿ ವಿಶೇಷವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಮಾಡುತ್ತಿರುತ್ತೀರಿ. ಮಕ್ಕಳಿಗಾಗಿ ಸಂಗಮಯುಗವೇ ಬೃಹಸ್ಪತಿಯ ವೇಳೆಯಾಗಿದೆ. ಸಂಗಮಯುಗದ ಪ್ರತಿ ಗಳಿಗೆಯು ಬೃಹಸ್ಪತಿ ಅರ್ಥಾತ್ ಭಾಗ್ಯಶಾಲಿಯಾಗಿದೆ. ಆದ್ದರಿಂದ ಭಾಗ್ಯಶಾಲಿಗಳಾಗಿದ್ದೀರಿ, ಭಗವಂತನ ಮಕ್ಕಳಾಗಿದ್ದೀರಿ, ಭಾಗ್ಯವನ್ನು ರೂಪಿಸುವವರಾಗಿದ್ದೀರಿ, ಭಾಗ್ಯವಂತ ಪ್ರಪಂಚದ ಅಧಿಕಾರಿಯಾಗಿದ್ದೀರಿ. ಸದಾ ಅಂತಹ ಭಾಗ್ಯಶಾಲಿ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಇಂದಿನ ವರದಾನ: ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಉದಾಹರಣೆಯಾಗುವ ಸಹಜಯೋಗಿ ಭವ. ವರದಾನದ ವಿವರ: ವಿಶ್ವದ ಮುಂದೆ ಉದಾಹರಣೆಯಾಗುವುದಕ್ಕಾಗಿ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ಮರ್ಯಾದೆಗಳೇನಿವೆಯೋ ಅದರ ಅನುಸಾರವಾಗಿ ನಡೆಯುತ್ತಲಿರಿ. ವಿಶೇಷವಾಗಿ ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಳ್ಳಿ. ಆ ಸಮಯವನ್ನು ಶಕ್ತಿಶಾಲಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಇಡೀ ದಿನದ ಜೀವನವು ಮಹಾನಾಗಿ ಬಿಡುತ್ತದೆ. ಯಾವಾಗ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರಿ, ಆಗ ಶಕ್ತಿ ಸ್ವರೂಪರಾಗಿ ನಡೆಯುವುದರಿಂದ ಯಾವುದೇ ಕಾರ್ಯದಲ್ಲಿ ಕಷ್ಟದ ಅನುಭವವಾಗುವುದಿಲ್ಲ ಮತ್ತು ಮರ್ಯಾದಾಪೂರ್ವಕ ಜೀವನವನ್ನು ಕಳೆಯುವುದರಿಂದ ಸಹಜ ಯೋಗಿ ಸ್ಥಿತಿಯು ಸ್ವತಃ ಸಹಜವಾಗಿ ಆಗಿಬಿಡುತ್ತದೆ. ನಂತರ ವಿಶ್ವವು ತಾವುಗಳ ಜೀವನವನ್ನು ನೋಡಿ ತನ್ನ ಜೀವನವನ್ನು ತಯಾರು ಮಾಡಿಕೊಳ್ಳುತ್ತಾರೆ. ಇಂದಿನ ಸ್ಲೋಗನ್: ತಮ್ಮ ಚಲನೆ ಮತ್ತು ಚೆಹರೆಯಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವವನ್ನು ಮಾಡಿಸಿರಿ. ಒಳ್ಳೆಯದು. ಓಂ ಶಾಂತಿ.